ಅಲ್ಲಿ ಕೂಡ ಒಂದು ಸೇಮ್ ಡೇ ಅಲ್ಲಿ ಡೆಡ್ ಬಾಡಿ ಸಿಕ್ಕಿದೆ, ತಾವು ಸ್ವಲ್ಪ ನೋಡಿದ್ರೆ ಖತ್ರಿ ಆಗ್ಬಹುದು. ಅವಾಗ ಇಮಿಡಿಯೇಟ್ಲಿ ಅನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಸಂಗಮೇಶ್ ಮತ್ತು ಆನಂದ್ ಅವರು ಅನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಮತ್ತು ಬಾಡಿದು ಪರಿಶೀಲನೆ ಮಾಡಿದ್ರು. ಅವರು ತಮ್ಮನಿಗೆ ಕೂಡ ಅಲ್ಲಿ ಕರೆದಿದ್ದಾರೆ ಮತ್ತು ಡಿಸೀಸ್ ಈರಣ್ಣ ಕೊಟ್ಟಿಯಲ್ಲಿದ್ದು ಅನ್ನ ಏನೇ ಹೆಂಡತಿ ಕೂಡ ಕರೆದು ಅಲ್ಲಿ ವಿಚಾರಣೆ ಮಾಡಿದಾಗ ಹೌದು ಇದು ನಮ್ಮ ಅಣ್ಣದು ಮತ್ತು ಈರಣ್ಣದು ಹೆಂಡತಿ ಕೂಡ ಅದು ಕನ್ಫರ್ಮ್ ಮಾಡಿದ್ರು. ತದನಂತರ ನಾವು ಮತ್ತೊಮ್ಮೆ ಸರಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಬೇರೆ ಆ್ಯಂಗಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಆದ ನಂತರ ಈ ಕೇಸ್ ನಾವು ಮರ್ಡರ್ ಹಂತದಲ್ಲಿ ನಾವು ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದ್ರೆ ಬಹುಶಃ ನಮ್ಮ ಪ್ರಕಾರ ಯಾರೋ ಅವ್ರಿಗೆ ಎಂಟ್ರೂ ತಾಂಬಾಯಿಂದ ಬೇರೆ ಕಡೆ ಓದುವಾಗ ತೋರ್ವಿಯಿಂದ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಮತ್ತು ಅವ್ರಿಗೆ ಕೊಲೆ ಮಾಡಿದ್ದಾರೆ ಕೋಲಾರ್ ಬ್ರಿಜ್ ಹತ್ರ. ನಂತರ ಯಾರು ಇವತ್ತು ಮರ್ಡರ್ ಮಾಡಿರ್ಬೋದು ಅಥವಾ ಯಾಕೆ ಮರ್ಡರ್ ಮಾಡಿರ್ಬೋದು ವಿಚಾರಣೆ ಮಾಡಿದಾಗ ಮೊದಲೇ ನಾವು ಎರಡನೇ ಹೆಂಡತಿ ಜೊತೆಗೆ ಹೇಗೆ ಸಂಬಂಧ ಇತ್ತು ಮತ್ತು ಮತ್ತು ಬಹುತೇಕ ಪ್ರಕರಣದಲ್ಲಿ ನಾವು ಪೊಟೆನ್ಷಿಯಲ್ ಇದು ಡಿಸ್ಪ್ಯೂಟ್ಸ್ಗೆ ಅಲ್ಲಿಗೆ ನಾವು ಸ್ಟಾಪ್ ಮಾಡಿದೀವಿ. ಯಾಕೆಂದ್ರೆ ಊರಲ್ಲಿ ಸಣ್ಣ ಪುಟ್ಟ ಜಗಳದಲ್ಲಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿಬಿಡ್ತಾರೆ. ಸೊ ಮುಂದಿನ ಗಲಾಟೆ ಸಾಧ್ಯತೆ ನಾವು ಕಡಿಮೆ ಮಾಡಿದೀವಿ. ಅದೇ ರೀತಿ ಗಂಡ ಹೆಂಡತಿ ವಿಷಯ ಆಗಲಿ ಅಥವಾ ರೋಡ್ ಆಕ್ಸಿಡೆಂಟ್ಸ್ ಆಗಲಿ ಅದರಲ್ಲಿ ಕೂಡ ತುರ್ತಾಗಿ ನಾವು ಈಗ ರೆಸ್ಪಾನ್ಸ್ ಕೊಡ್ತಾ ಇದ್ದೀವಿ. ಸೊ ಒಟ್ಟಾರೆ ಇದರಿಂದ ನಾವು ಒಂದು ಎರಡು ತಿಂಗಳ ಅನುಭವ ಪ್ರಕಾರ ಹೇಳ್ಬೋದು ಈ ಅತಿ ಉತ್ತಮ ಇದು ಸರ್ವಿಸ್ ಮತ್ತು ಆದಷ್ಟು ಮ್ಯಾಕ್ಸಿಮಮ್ ಪಬ್ಲಿಕ್ ಇದು ಸೇವೆಗೆ ಬಳಕೆ ಮಾಡಬೇಕು ಮತ್ತು ಅವರು ಕರೆ ಮಾಡಿದ್ರೆ ನಾವು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತೀವಿ. ಇಲ್ಲಿವರೆಗೆ ನಾವು 70 ಡೇಸ್ ಅವರೇಜ್ ನಾವು ತಗೊಳ್ಳುವಾಗ ಅವರೇಜ್ ರೆಸ್ಪಾನ್ಸ್ ಟೈಮ್ ಇಸ್ ಬಿಟ್ವೀನ್ 20-30 ಮಿನಿಟ್ಸ್. ಸೊ ದಿಸ್ ಇಸ್ ವೆರಿ ಫಾಸ್ಟ್ ರೆಸ್ಪಾನ್ಸ್ ಎಕ್ಸೆಪ್ಟ್ ಸಮ್ ಬಾರ್ಡರಿಂಗ್ ತಾಲೂಕ್ಸ್ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾವು ಹೆಚ್ಚಿನ ಟೈಮ್ ತಗೊಳ್ತಾ ಇದೀವಿ. ಆದರೆ ಸಿಟಿಯಲ್ಲಿ ರೆಸ್ಪಾನ್ಸ್ ಟೈಮ್ ಇಸ್ ಅರೌಂಡ್ 10-15 ಮಿನಿಟ್ಸ್ ಆ್ಯಂಡ್ ಸಿಟಿ ಸುತ್ತಮುತ್ತ 15-20 ನಿಮಿಷ ಆ್ಯಂಡ್ ಬೋಟಿಂಗ್ ತಾಲೂಕ್ಸಲ್ಲಿ ಸ್ವಲ್ಪ ಟೈಮ್ ನಾವು ಜಾಸ್ತಿ ತಗೊಳ್ತಾ ಇದೀವಿ. ಮುಂದಿನ ಟೈಮ್ನಲ್ಲಿ ವೆನ್ ಎಕ್ಸ್ಟ್ರಾ ವೆಹಿಕಲ್ಸ್ ವಿಲ್ ಬಿ ಅಲಾಟೆಡ್ ಅವಾಗ ರೆಸ್ಪಾನ್ಸ್ ಟೈಮ್ ಕೂಡ ಕಡಿಮೆ. ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಡ್ರಿವನ್, ಅವರು ಎಲ್ಲ ತಮ್ಮ ರಿಸೋರ್ಸಸ್ ಪ್ರಕಾರ ನಮ್ಗೆ ಹಂಚಿಕೆ ಮಾಡ್ತಾರೆ. ಆದ್ರೆ ನಮ್ಮ ಪ್ರಕಾರ ಪ್ರತಿಯೊಂದು ತಾಲೂಕು ಎರಡು ಕೊಟ್ರೆ ಅನುಕೂಲ ಆಗ್ತದೆ. ಈಗ ಆಕ್ಚುಲಿ ಇಟ್ ಈಸ್ ಓನ್ಲಿ ಫ್ರಮ್ ದ ಲಾಸ್ಟ್ 2 ಮಂತ್ಸ್ ಮತ್ತು ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಅವೇರ್ನೆಸ್ ಈಗ ವೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ನಿಧಾನಕ್ಕೆ ಅವೇರ್ನೆಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಟ್ ವಿಲ್ ಬಿ ಟೂ ಪ್ರೆಮೆಚರ್ ರೈಟ್ ನೌ ಟು ಕಮೆಂಟ್ ಕಡಿಮೆ ಆಗಿದೆ ಅಲ್ವಾ. ಈ ಸ್ಟಾಟಿಸ್ಟಿಕ್ಸ್ ನಾವು ಕಲೆಕ್ಟ್ ಮಾಡ್ತೀವಿ, ಆದ ನಂತರ ಇದ್ರ ಬಗ್ಗೆ ತಪ್ಪಿಸಿ. ಆಕ್ಸಿಡೆಂಟ್ ಆಗಿದ್ರೆ ಅದರಲ್ಲಿ ಆಂಬುಲೆನ್ಸ್ ಏನು ಸೌಲಭ್ಯ ಇರುತ್ತೆ? ಯಾಕಂದ್ರೆ ಇಮಿಡಿಯೇಟ್ಲಿ ಯಾವ ಪೇಷಂಟ್ ಅಂತ ನೀವು ಹೇಳಿದ್ರು ಅಲ್ಲ, ಇದು ದಟ್ ಈಸ್ ಲಾಂಗ್ ಟರ್ಮ್ ರೀಸನ್. ಆದ್ರೆ ಈಗ ಇಆರ್ಎಸ್ಎಸ್ ಗೆ ಮಾಹಿತಿ ಬಂದ್ರೆ ಅವ್ರು ಇಮಿಡಿಯೇಟ್ಲಿ 108 ಕರೆ ಮಾಡ್ತಾರೆ ಮತ್ತು ದೇ ವಿಲ್ ಎನ್ಶೋರ್ ದಟ್ ಬಾಡಿ ಶಿಫ್ಟೆಡ್ ಆರ್ ವಿಕ್ಟಿಮ್ ಶಿಫ್ಟೆಡ್ ಟು ಹಾಸ್ಪಿಟಲ್ ಅಂಡ್ ಸಂಬಂಧಪಟ್ಟ ಪೊಲೀಸ್ ಅವರು ಬಂದು ಆ ಕ್ರೈಮ್ ಸೀನ್ ಅಟೆಂಡ್ ಮಾಡ್ತಾರೆ. ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಒಂದು ಭಾರಿ ಮಹತ್ವಪೂರ್ಣ ಯೋಜನೆ ಡಯಲ್ 112 ಇಆರ್ಎಸ್ ಸಿಸ್ಟಮ್ ನಮ್ಮ ಜಿಲ್ಲೆಯಲ್ಲಿ ಡಿಸೆಂಬರ್ 23 ಚಾಲನೆಗೆ ಬಂದಿತ್ತು. ಈ ಸೇವೆ ಪ್ರಕಾರ ಪ್ರತಿಯೊಂದು ತಾಲೂಕಿಗೆ ಒಂದು ನನ್ನ ಇಆರ್ಎಸ್ಎಸ್ ವೆಹಿಕಲ್ ಅಲಾಟ್ ಆಗಿದೆ. ಕೊಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ 14 ಇಆರ್ಎಸ್ಎಸ್ ವೆಹಿಕಲ್ಸ್ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ, ಇಮಿಡಿಯೇಟ್ಲಿ ಜನರದು ಪೊಲೀಸ್ ಸಂಬಂಧಪಟ್ಟ ಏನಾದರೂ ಇಶ್ಯೂ ಇದ್ರೆ ಪೊಲೀಸ್ ಅವರೇ ತಮ್ಮ ಊರಿಗೆ ಹೋಗಿ ಅಲ್ಲಿ ಅಟೆಂಡ್ ಮಾಡ್ತಾರೆ ಮತ್ತು ಅದಕ್ಕಾಗಿ ಜನರು ಪೊಲೀಸ್ ಸ್ಟೇಷನ್ ಬರೋದು ಬೇಡ, ಜೊತೆಗೆ ಇಮಿಡಿಯೇಟ್ಲಿ ಅವ್ರಿಗೆ ನಾವು ರೆಸ್ಪಾನ್ಸ್ ಕೊಡ್ಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ 70 ಡೇಸ್ ಇಂದ ಇಆರ್ಎಸ್ ಸಿಸ್ಟಮ್ ತುಂಬಾ ಚೆನ್ನಾಗಿ ನಿರ್ವಹಣೆ ಆಗ್ತಾ ಇದೆ. ಲಾಸ್ಟ್ 70 ಡೇಸ್ ಅಲ್ಲಿ ಇಲ್ಲಿವಾಗ ನಾವು ಸುಮಾರು 800 ಕಾಲ್ಸ್ ರಿಸೀವ್ ಮಾಡಿದ್ದೀವಿ. ಎಲ್ಲಾ ತಾಲೂಕಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆದ್ರೆ ಕೆಲವು ತಾಲೂಕಲ್ಲಿ ಅವೇರ್ನೆಸ್ ಜಾಸ್ತಿ ಇರೋದ್ರಿಂದ ಅಲ್ಲಿಂದ ಇನ್ನೂ ಜಾಸ್ತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಗೆ. ಎಸ್ಪೆಷಲಿ ನಮ್ ಸಿಟಿ ತಾಲೂಕು ಆಗ್ಲಿ, ಸಿಟಿ ಆಗ್ಲಿ ಮತ್ತು ಸುತ್ತಮುತ್ತ ತಾಲೂಕುಗಳು ಆಗ್ಲಿ, ಅಲ್ಲಿ ನಮ್ದ ಜಾಸ್ತಿ ಕರೆಗಳು ಬರ್ತಾ ಇದೆ. ಮೊದ್ಲೇ ಪ್ರತಿ ದಿವಸ ನಮ್ಗೆ 14-15 ಕರೆಗಳು ಬರ್ತಾ ಇತ್ತು. ಆಮೇಲೆ ಇದು ಸ್ವಲ್ಪ ಇಂಪ್ರೂವ್ ಆಯ್ತು, 19-20. ಈಗ ಪ್ರತಿ ದಿವಸ 24-25 ಕರೆಗಳು ಈಗ ಬರ್ತಾ ಇದೆ. ಅಂಡ್ ಇಲ್ಲಿವರೆಗೆ ನಾವು ಸುಮಾರು ಇಆರ್ಎಸ್ಎಸ್ ಇಂದ ಅಟೆಂಡ್ ಮಾಡಿದ ಇವೆಂಟ್ಸ್ ಅಲ್ಲಿ 24 ಕೇಸ್ ಅಲ್ಲಿ ಎಫ್ಐಆರ್ ದಾಖಲಾಗಿದೆ. 2